ವೀಕ್ಷಕರ ಎಮೋಗ್ವರ್ತಿಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಪಂಚರತ್ನ ರಥಯಾತ್ರೆ ಗುರುವಾರ ತುಮಕೂರಿಗೆ ಆಗಮಿಸಲಿದ್ದು, ನಗರದ ವಿವಿಧೆಡೆ ಯಾತ್ರೆ ಸಂಚಾರ, ಸಾರ್ವಜನಿಕ ಸಭೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ರಾತ್ರಿ ನಗರದ ದಿಬ್ಬೂರಿನಲ್ಲಿ ತಂಡ ವಾಸ್ತವ್ಯ ಮಾಡಲಿದೆ. ಮಾರಿನ ಬೆಳಗ್ಗೆ ಕುಮಾರಸ್ವಾಮಿಯವರ ತಂಡ ಅಲ್ಲಿನ ದಲಿತ ಮುಖಂಡರ ಮನೆಯಲ್ಲಿ ಉಪಹಾರ ಸೇವಿಸಿ ಕೊರಟಗೆರೆ ತಾಲೂಕಿಗೆ ತೆರಳಲಿದ್ದಾರೆ. ತುಮಕೂರಿಗೆ ಗುರುವಾರ ಆಗಮಿಸಲಿರುವ ಜೆಡಿಎಸ್ನ ಪಂಚರತ್ನ ರಥಯಾತ್ರೆಯನ್ನು ಅದ್ಧೂರಿಯಾಗಿ ಸ್ವಾಗತಿಸಲು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಸಂಭ್ರಮದಿಂದ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೆಲಮಂಗಲ ತಾಲೂಕಿನಿಂದ ಆಗಮಿಸುವ ರಥಯಾತ್ರೆಯನ್ನು ಬೆಳಗ್ಗೆ ಕ್ಯಾಚಂದ್ರ ಬಳಿ ಟೋಲ್ಗೇಟ್ನಲ್ಲಿ ಸಂಭ್ರಮದಿಂದ ಸ್ವಾಗತಿಸಿ ಬರಮಾಡಿಕೊಳ್ಳಲು ಸಿದ್ಧತೆ ಮಾಡಲಾಗಿದೆ. ಅಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ತೆರಳಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ, ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದ ಪಡೆಯುವುದರೊಂದಿಗೆ ಜಿಲ್ಲೆಯಲ್ಲಿ ಯಾತ್ರೆಗೆ ಚಾಲನೆ ದೊರೆಯಲಿದೆ ಎಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜಿನಪ್ಪ ಹೇಳಿದರು. ಸೆಪ್ಟೆಂಬರ್ 1ನೇ ತಾರೀಕಿಂದ ನಮ್ಮ ಪೂಜ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು, ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಭಾವಿ ಮುಖ್ಯಮಂತ್ರಿಗಳು, ಇವರ ನೇತೃತ್ವದಲ್ಲಿ ಸಿ ಎಂ ಇಬ್ರಾಹಿಂ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸಹಕಾರದಿಂದ ನಮ್ಮ ಪಕ್ಷದ ಎಲ್ಲ ಎಮ್ ಎಲ್ ಎಗಳು, ಎಕ್ಸ್ ಎಮ್ ಎಲ್ ಎಗಳು, ಸಂಭವನೀಯ ಅಭ್ಯರ್ಥಿಗಳು, ಪಕ್ಷದ ಎಲ್ಲ ಪದಾಧಿಕಾರಿಗಳು ಒಂದು ಒಗ್ಗಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪಂಚರತ್ನ ರಥಯಾತ್ರೆಯನ್ನು ಇವತ್ತು ಪ್ರವಾಸ ಬಂದಿದೆ. ಇದು ಡಿಸೆಂಬರ್ 18ನೇ ತಾರೀಕು ಮುಳುಬಾಗಿಲಿಂದ ಸ್ಟಾರ್ಟ್ ಆಗಿ ನವೆಂಬರ್ 18ರಿಂದ ಪ್ರಾರಂಭ ಆಗಿ ಅದು ಈಗಾಗಲೇ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಮುಗಿಸ್ಕೊಂಡು ಅದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಪ್ರವಾಸ, ಅದು ಯಾತ್ರೆ, ಪಂಚರತ್ನ ಯಾತ್ರೆ, ಜನಗಳಿಗೋಸ್ಕರ ಬಂದಿರತಕ್ಕಂಥ ಯಾತ್ರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ, ರಾಜ್ಯ ಜೆಡಿಎಸ್ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಸೇರಿದಂತೆ ಹಲವಾರು ನಾಯಕರು, ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು, ವಿವಿಧ ಘಟಕಗಳ ಪದಾಧಿಕಾರಿಗಳು ಯಾತ್ರೆಯಲ್ಲಿ ಪಾಲ್ಗೊಳ್ಳುವರು. ರಾತ್ರಿ ದಿಬ್ಬೂರಿನ ಪರಿಶಿಷ್ಟರ ಕಾಲೋನಿಯಲ್ಲಿ ಯಾತ್ರಾ ತಂಡ ವಾಸ್ತವ್ಯ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಎಂದು ನಗರ ಜೆಡಿಎಸ್ ಅಧ್ಯಕ್ಷ ವಿಜಯಗೌಡ ಯಾತ್ರೆ ಕಾರ್ಯಕ್ರಮಗಳ ವಿವರ ನೀಡಿದರು. ನಗರ ಜೆಡಿಎಸ್ ಅಧ್ಯಕ್ಷ ನಾಳೆ ಬೆಳಗ್ಗೆ 9 ಗಂಟೆಗೆ ತುಮಕೂರು ಟೋಲ್ನಲ್ಲಿ ನಾವು ಕುಮಾರಣ್ಣವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ಹೋಗಿ ಆ ಪೂಜ್ಯರ ಗದುಗೆ ದರ್ಶನ ಮಾಡಿಕೊಂಡು ಸ್ವಾಮೀಜಿಯ ಆಶೀರ್ವಾದ ತಗೊಂಡು 10 ಗಂಟೆಗೆ ನಾವು ಕ್ಯಾಸಂದ್ರ ಸಂತೆ ಮೈದಾನದಲ್ಲಿ ಮೊದಲನೇ ಸಭೆ ಮಾಡ್ತಾ ಇದ್ದೀವಿ. ಅಲ್ಲಿಂದ ಸೀದಾ ಬಟವಾಡಿಗೆ ಬರ್ತೀವಿ. ಬಟವಾಡಿ ಸರ್ಕಲ್ನಲ್ಲಿ ಅಲ್ಲೂ ಸಭೆ ಪಬ್ಲಿಕ್ ಮೀಟಿಂಗ್ ಅರೇಂಜ್ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಗಂಗೋತ್ರಿ ರೋಡ್ ಮುಖಾಂತರ, ಎಸ್ ಐ ಟಿ ಮುಖಾಂತರ, ಸೋಮೇಶ್ವರಂ ಮುಖಾಂತರ ನಾವು ಉಪ್ಪರಳ್ಳಿ ಆಟೋ ಸ್ಟ್ಯಾಂಡಲ್ಲಿ ಅಲ್ಲೊಂದು ಸಣ್ಣ ಸಭೆ ಇದೆ. ಅದರ ನಂತರ ನಾವು ಶೆಟ್ಟಿಳ್ಳಿ ಆಂಜನೇಯ ಸ್ವಾಮಿಗೂ ಪೂಜೆ ಮಾಡಿಕೊಂಡು ಅಲ್ಲಿಂದ ಮಳ್ಳೂರು ದಿಣ್ಣೆಗೆ ಅಲ್ಲೊಂದು ಸಣ್ಣ ಕಾರ್ಯಕ್ರಮ, ಅಲ್ಲಿಂದ ಮತ್ತು ಕೆ ಎನ್ ಎಸ್ ಮಿಲ್ ಮೈದಾನ, ಕುಣಿಗಲ್ ರೋಡು, ಅಲ್ಲೊಂದು ದೊಡ್ಡ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಅಲ್ಲಿಂದ ಊಟ ಮುಗಿಸ್ಕೊಂಡು 4 ಗಂಟೆಗೆ ಬಿ ಜೆ ಪಿ ಸರ್ಕಲಲ್ಲಿ ಕಾರ್ಯಕ್ರಮ ಐತೆ. ನಂತರ ಟೌನ್ ಹಾಲ್ ಸರ್ಕಲ್ನಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಮತ್ತು ಮಸೀದಿಗೆ ಎರಡಕ್ಕೂ ಬೇಡಿ ಪೂಜೆ ಸಲ್ಲಿಸಿ ಎಮ್ ಜಿ ರೋಡ್ ಮುಖಾಂತರ ಸಿರಗಡ್ಗೆ ಹೋಗ್ತೀವಿ. 6 ಗಂಟೆಗೆ ಸಿರಗಡಲ್ಲಿ 1 ಗಂಟೆ ಕಾರ್ಯಕ್ರಮ ಇದೆ, ಸಾರ್ವಜನಿಕ ಒಂದು ಸಮಾರಂಭ ಇದೆ. ಅಲ್ಲಿಂದ ಮತ್ತೆ ನಾವು ಹನುಮಂತಪುರಕ್ಕೆ ಬಂದು ಹನುಮಂತಪುರದಲ್ಲಿ ರಾತ್ರಿ 7 ಗಂಟೆಗೆ ಅಲ್ಲೊಂದು ಸಮಾರಂಭ, ಮತ್ತೆ ಅಲ್ಲೇ ಎಲ್ಲ ಕಾರ್ಯಕರ್ತರು ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮರುದಿನ ಬೆಳಗ್ಗೆ ದಿಬ್ಬೂರಿನ ದಲಿತ ಮುಖಂಡ ಜೆಡಿಎಸ್ನ ಬೈರೇಶ್ ಮನೆಯಲ್ಲಿ ಯಾತ್ರಾ ತಂಡಕ್ಕೆ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ. ಉಪಹಾರ ಮುಗಿಸಿ ತಂಡ ಕೊರಟಗೆರೆ ತಾಲೂಕಿನತ್ತ ಸಾಗಲಿದೆ. ತುಮಕೂರಿನ ತಂಡದವರು ನಿರ್ಮಿಸುತ್ತಿರುವ ಹೊಸ ನಟ ನಟಿಯರು, ನಿರ್ದೇಶಕ, ಕಲಾವಿದರನ್ನು ಒಳಗೊಂಡ ವರ್ಣ ಎಂಬ ಕನ್ನಡ ಸಿನಿಮಾದ ಮುಹೂರ್ತ ತುಮಕೂರಿನ ಶೆಟ್ಟಿಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರಿತು. ನಿರ್ಮಾಪಕ ಜೀನಿ ಜಗದೀಶ್ ಬಾಬು ಮಾತನಾಡಿ, ವಿಚಿತ್ರ ಕಥೆ ಹೊಂದಿರುವ, ವಿಚಿತ್ರ ಘಟನಾವಳಿಗಳಿಂದ ಕೂಡಿರುವ ಈ ಚಿತ್ರ ವೀಕ್ಷಕರಲ್ಲಿ ಕುತೂಹಲ ಕೆರಳಿಸುತ್ತಿದೆ. 2 ಹಂತದಲ್ಲಿ ಚಿತ್ರೀಕರಣ ಮಾಡಲಾಗುತ್ತದೆ. ಮೊದಲ 4 ದಿನ ತುಮಕೂರು ಸುತ್ತಲ ಪ್ರದೇಶಗಳಲ್ಲಿ ಚಿತ್ರೀಕರಣ ಮುಗಿಸಿ ನಂತರ ಚಿಕ್ಕಮಗಳೂರು ಬಳಿ ಶೂಟಿಂಗ್ ಮಾಡಲಾಗುತ್ತದೆ ಎಂದು ಹೇಳಿದರು. ನಮ್ಮ ತುಮಕೂರಿನವರೇನೆ, ಸೊ ನಮಗೊಂದು ಭಾಳ ಆಸೆ, ನನಗೆ ಎಕ್ಸ್ಪೆಷಲಿ ನಾನು ತುಮಕೂರಿನವನಾಗಿ ಒಂದು ಭಾಳ ಕನಸು ಅನ್ಬೋದು. ಯಾಕೆಂದರೆ ನಮ್ಮ ಕಲೆಗೆ ತವರೂರು ಬಂದು ತುಮಕೂರು, ಯಾಕೆಂದರೆ ಗುಬ್ಬಿವೀರಣ್ಣವರಿಂದ ಹಿಡಿದು ನಮ್ಮ ಬೇಸಿಕ್ ಲೆವೆಲ್ ಕರ್ಕೊಂಡೋಗಿರೋದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ, ನಮ್ಮ ತುಮಕೂರಲ್ಲಿ ಒಬ್ಬ ಕಲಾವಿದರುಗಳು ಯಾಕೆ ಬೆಳೀತಾ ಇಲ್ಲ ಅನ್ನೋದು ನಮ್ಗೆ ನಿಜವಾಗ್ಲೂ ಕೊರಗಿದೆ ಅದು. ಸೊ ಹಂಗಾಗಿ ನಾನು ತುಮಕೂರಿನ ನಾಯಕ ನಟನಿಗೆ ನಾನು ಅವಕಾಶ ಕೊಡಬೇಕು ಅನ್ನೋದ್ರಿಂದ ಅವ್ರಿಗೆ, ನಮ್ಮ ತುಮಕೂರಿನವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಸರ್.
ಸರ್ ತುಮಕೂರಿನಲ್ಲಿ ಒಂದು ಸ್ವಲ್ಪ ದಿವಸ ನಡೆಯುತ್ತೆ, ಒಂದು 4 ಡೇಸ್ ಅಷ್ಟೇ ತುಮಕೂರು, ಅದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಚಿಕ್ಕಮಗಳೂರಲ್ಲಿ ನಡೆಯುತ್ತೆ ಸರ್. ಏನಿಲ್ಲ ಸರ್, 2 ಶೆಡ್ಯೂಲ್ ಇದೆ. 1 ಶೆಡ್ಯೂಲು ಆಲ್ಮೋಸ್ಟ್ ತುಮಕೂರಲ್ಲಿ ಆಗುತ್ತೆ, ಇನ್ನು ನೆಕ್ಸ್ಟ್ ಶೆಡ್ಯೂಲ್ ಪೂರ್ತಿ ನಾವು ಚಿಕ್ಕಮಗಳೂರಲ್ಲೇ ಮಾಡ್ತಾಯಿದ್ದೀವಿ ಸರ್. ಹೀರೋ ಹೀರೋಯಿನ್ ತಮಗೆ ಸರ್ ಖಂಡಿತ ಸೀರಿಯಲ್ಸ್ ಮಾಡಿದ್ದಾರೆ ಹೀರೋ. ಆಕ್ಚುಲಿ ಮೊದಲು ಸೀರಿಯಲ್ಸ್ ಮಾಡ್ತಿದ್ದೆ ಸರ್, ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಬರ್ತಿದ್ದೆ. ಆಮೇಲೆ ಒಂದು 4 ಇಯರ್ಸು ಇಲ್ಲೇ ಒಂದು ಚಾನಲಲ್ಲಿ ಆ್ಯಂಕರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಇದು ಮೊದಲನೇ ಸಿನಿಮಾ ಸರ್. ನಿರ್ದೇಶಕ ಅರುಣ್ ಮಾತನಾಡಿ, ತಾವು ಹಲವು ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕಿರುತೆರೆಗಳಲ್ಲಿ ಕೆಲಸ ಮಾಡಿದ ಅನುಭವವಿದೆ. ಉತ್ತಮ ಕಥೆಯನ್ನು ವರ್ಣ ಚಿತ್ರವಾಗಿ ರೂಪಿಸುತ್ತಿರುವುದಾಗಿ ಹೇಳಿದರು. ಇವಾಗ ಸರ್ ಸಿನಿಮಾ ಬಗ್ಗೆ ನಾವು ಏನೇ ಹೇಳಿದ್ರು ಕೂಡ ಅದು ಈಸಿಯಾಗಿ ಕಮ್ಮಿ ಆಗ್ಬಿಡುತ್ತೆ. ದಯವಿಟ್ಟು ಥಿಯೇಟರ್ ಬಂದು ನೋಡಿ, ಇವಾಗ ಏನು ರಿವೀಲ್ ಮಾಡೋಂಗಿಲ್ಲ. ಸರ್ ಏನೆಲ್ಲ ಇರ್ಬೋದು, ಖಂಡಿತ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಸಿನಿಮಾ ಖಂಡಿತವಾಗಿ ಆರ್ಟಿಸ್ಟ್ ಬಂದು ಎಲ್ಲ ಹೊಸಬ್ರು ಇದ್ದಾರೆ, ಎಲ್ಲ ಸಂಪೂರ್ಣವಾಗಿ ಹೊಸ ತಂಡ ಕಟ್ಕೊಂಡು ಮಾಡ್ತಾ ಇರೋ ಸಿನಿಮಾ ಇದು. ಒಂದು ಚಿತ್ರ ಸ್ಟೋರಿ, ಚಿತ್ರ ಕತೆ ಅನ್ನೋದಕ್ಕಿಂತ ವಿಚಿತ್ರ ಕತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ರಿಲ್ಲರಲ್ಲಿ ಸರ್ ಕೇಳಿದ್ರು ಅದರಲ್ಲಿ ಏನಿರುತ್ತೆ ಅಂತ ಕೇಳಿದ್ರಲ್ಲ, ಸೊ ಇದರಲ್ಲಿ ಸಿನಿಮಾದಲ್ಲಿ ಒಂದು ವಿಚಿತ್ರವಾಗಿ ಕತೆಗಳು ನಡೀತಾ ಹೋಗುತ್ತೆ. ಇದು ಇದರಲ್ಲಿ ಲವ್ ಇದೆ, ಕ್ರೈಮು ಇದೆ, ಜೊತೆಯಲ್ಲಿ ಫ್ಯಾಮಿಲಿ ಬಂದು ಕಣ್ಣು ಮುಚ್ಚಿ ಆರಾಮಾಗಿ ಫ್ಯಾಮಿಲಿ ಬಂದು ನೋಡೋ ಅಂಥ ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ ಇದು ಖಂಡಿತವಾಗಿ ಸರ್. ಸರ್ ಬಜೆಟ್ ಅಪ್ ಟು 1 CR ಅಂತ ಅಂದ್ಕೊಂಡಿದ್ದೀವಿ ಸರ್, 1 ಕೋಟಿವರೆಗೂ ಬಜೆಟ್ ಅಂದ್ಕೊಂಡಿದ್ದೀವಿ, ಅದು ಆಜುಬಾಜು ಆಗ್ಬೋದು ಅಂದ್ಕೊಂಡಿದ್ದೀವಿ ಸರ್. ಸರ್ ಇವಾಗ ನಿಮಗೆ ಕಾನ್ಫಿಡೆಂಟ್ ಇದೆಯಾ ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡ ಥ್ರಿಲ್ಲರ್ ಸರ್ ಸಬ್ಜೆಕ್ಟ್ ಸರ್, ಸೊ ಸಸ್ಪೆನ್ಸ್ ಥ್ರಿಲ್ಲರ್ನ ಕ್ಯಾರಿ ಆಗುತ್ತೆ, ಸೊ ಒಂದು ಕ್ರೈಮ್ ಥ್ರಿಲ್ಲರ್ನ ಕೊಡಬೇಕು ಅಂತ ಅಂದ್ಕೊಂಡು ಈ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ವರ್ಣಮ್ ಅಂತ ಏನಕ್ಕೆ ಇಟ್ವಿ ಅಂತ ಹೇಳಿದ್ರೆ ಅದರಲ್ಲಿ ಕಲರಿಗೆ ಸಂಬಂಧಪಟ್ಟಿದ್ದು ಸಿನಿಮಾದಲ್ಲಿ ಫಸ್ಟಿಂದನೂ ಕೊನೆವರೆಗೂ ಕ್ಯಾರಿ ಆಗುತ್ತೆ. ಈ ಕಲರ್ಗೂ ಈ ಕಥೆಗೂ ಈ ಕೊಲೆಗಾರಿಗೂ ಏನು ಸಂಬಂಧ ಅನ್ನೋದೇ ಸಬ್ಜೆಕ್ಟ್ ಸರ್. ನಾವು ಸರ್ ನಾವು ಅನ್ಕೊಂಡಿದ್ದೀವಿ ಏಪ್ರಿಲ್ ಆಗ್ಬೋದು ಸರ್, ಏಪ್ರಿಲಲ್ಲಿ ಏಪ್ರಿಲ್ ಇಲ್ಲ ಮೇ ಅಂತ ಅನ್ಕೊಂಡಿದ್ದೀವಿ. ಆದಷ್ಟು ಬೇಗನೆ ಬರ್ತೀವಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಸೊ ಶೂಟ್ ಈ ಮಂತ್ 8th ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಶೆಡ್ಯೂಲ್ ತುಮಕೂರಲ್ಲಿ ಮುಗಿಸ್ಕೊಂತೀವಿ. ಸೊ ಫಸ್ಟ್ ಶೆಡ್ಯೂಲ್ ಆದಮೇಲೆ ತುಮಕೂರಲ್ಲಿ ಸಿಟಿನೇ ಸರ್, ಚಿಕ್ಕಪೇಟೆ ಆ ಕಡೆ ಈ ಕಡೆ ಎಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಇದಾದ್ಮೇಲೆ ಚಿಕ್ಕಮಗಳೂರು ಮತ್ತೆ ಹೊನ್ನಾವರ ಆಮೇಲೆ ಶಿವಮೊಗ್ಗದಲ್ಲಿ ಕಂಪ್ಲೀಟ್ ಶೆಡ್ಯೂಲ್ನ ಪ್ಲಾನ್ ಮಾಡಿದ್ವಿ. ಇದೆ ಸರ್. ಹೌದು ಸರ್, ಎರಡು ಸಾಂಗ್ಸ್ ಇದೆ, 2 ಫೈಟ್ಸ್ ಇದೆ. ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಕೀರ್ತಿರಾಜನ್. ಹೊಸಬ್ರು ಅವರು. ಮುಹೂರ್ತದಲ್ಲಿ ಚಿತ್ರದ ಸಹ ಕಲಾವಿದರು ತಂತ್ರಜ್ಞರು ಭಾಗವಹಿಸಿದ್ರು. ಅಂಜನ್, ಅಮೋಕ್ ಟಿವಿ, ತುಮಕೂರು. ಜಿಲ್ಲೆಯ ಹಲವು ಕ್ಷೇತ್ರಗಳಲ್ಲಿ ಚುನಾವಣೆ ನಿರ್ಣಾಯಕ ಸಂಖ್ಯೆಯಲ್ಲಿರುವ ಪರಿಶಿಷ್ಟ ಜಾತಿಯ ಎಡಗೈ ಸಮಾಜವನ್ನು ಕಾಂಗ್ರೆಸ್ ಪಕ್ಷ ಕಡೆಗಣಿಸಬಾರದು. ಪಾವಗಡ ಕ್ಷೇತ್ರದಲ್ಲಿ ಈ ಸಮುದಾಯದವರಿಗೆ ಈ ಬಾರಿಯ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕೆಂಚಮಾರಯ್ಯ ತುಮಕೂರಿನಲ್ಲಿ ಪಕ್ಷದ ನಾಯಕರಿಗೆ ಒತ್ತಾಯಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಂಚಮಾರಯ್ಯ ತುಮಕೂರಿನಲ್ಲಿ ಮಾತನಾಡಿ, ಕೆಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಎಡಗೈ ಸಮಾಜವನ್ನು ನಿರ್ಲಕ್ಷ್ಯ ಮಾಡುತ್ತಿದೆ ಎಂಬ ಆರೋಪವಿದೆ. ಜಿಲ್ಲೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಎಡಗೈ ಸಮುದಾಯದವರಿದ್ದು ಹಲವು ಕ್ಷೇತ್ರಗಳಲ್ಲಿ ಚುನಾವಣೆ ನಿರ್ಣಾಯಕರಾಗಿದ್ದಾರೆ. ಕೊರಟಗೆರೆ ಹಾಗೂ ಪಾವಗಡ ಮೀಸಲು ಕ್ಷೇತ್ರಗಳು. ಕೊರಟಗೆರೆಯಲ್ಲಿ ಡಾಕ್ಟರ್ ಪರಮೇಶ್ವರ್ ಸ್ಪರ್ಧೆ ಮಾಡುವರು. ಉಳಿದ ಪಾವಗಡ ಕ್ಷೇತ್ರದಲ್ಲಿ ಎಡಗೈ ಸಮಾಜದವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು. ಈ ಕ್ಷೇತ್ರದ ಟಿಕೆಟ್ ಬಯಸಿ ತಾವು ಅರ್ಜಿ ಸಲ್ಲಿಸಿರುವುದಾಗಿ ಕೆಂಚಮಾರಯ್ಯ ಹೇಳಿದರು. ಮುಂಬರುವ ಚುನಾವಣೆಯಲ್ಲಿ ಪಕ್ಷವನ್ನು ಹೆಚ್ಚು ಸಂಘಟನೆ ಮಾಡಿ ಹೆಚ್ಚು ಶಾಸಕರು ಆಯ್ಕೆ ಆಗತಕ್ಕಂಥ ಮಾಡಲಿ ಅಂತ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಮತ್ತು ನಾನು ತಮ್ಮಲ್ಲಿ ಒಂದು ಮನವಿ ಮಾಡಿಕೊಡ್ತೇನೆ. ಈ ಸಂದರ್ಭದಲ್ಲಿ ನಾನು ಮಾತಾಡಬೇಕು ಅಂತ ಇದಿಲ್ಲ. 11 ವಿಧಾನಸಭಾ ಕ್ಷೇತ್ರದಲ್ಲಿ 2 ಮೀಸಲು ಕ್ಷೇತ್ರ ಇದೆ. ಎಡಗೈ ಸಮಾಜ ಅಂದರೆ ಮಾದಿಗ ಸಮಾಜದವರು ಸುಮಾರು ಈ ಜಿಲ್ಲೆಯಲ್ಲಿ 3 ಲಕ್ಷ ಮತದಾರರಿದ್ದಾರೆ. 2 ಕ್ಷೇತ್ರದಲ್ಲೂ ಸಹ 89%ರಿಂದಲೂ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆದ್ದರಿಂದ ಈ ಸಾರಿ 2ರಲ್ಲಿ ಯಾವುದಾದ್ರೂ ಒಂದು, ಈಗ ಪರಮೇಶ್ ಸಾಹೇಬರು ಕೊರಟಗೆರೆ ಸ್ಪರ್ಧೆ ಮಾಡಿದರೆ
ಕೊನೆಯ ಪಕ್ಷ ಪಾವಗಡದಲ್ಲಿ ಆದರೂ ಸಹ ಎಡಗೈ ಸಮಾಜಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಕೆ ಪಿ ಸಿ ಅಧ್ಯಕ್ಷರಿಗೆ ಮತ್ತು ಹೈಕಮಾಂಡ್ಗೆ ಮನವಿ ಸಲ್ಲಿಸಿದ್ದೇವೆ. ಅದು ಅವ ಸಿದ್ದರಾಮಯ್ಯರು, ಪರಮೇಶ್ವರ್ ಅವರು, ರಾಜಣ್ಣ ಅವರು ಎಲ್ಲ ಸೇರಿಕೊಂಡು ಮತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡ ಮೇಲೆ ಅಲ್ಲಿಂದಲೂ 2007 ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ. ಮತ್ತು ನಾನು 10 ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು ಮಾಡಿದ್ರು, 1 ಅಧ್ಯಕ್ಷ ಮಾಡಿದೆ, 2 ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೇನೆ. ಅದರಿಂದ ನಾವು ಆ ಕೊಟ್ಟಂಥ ಸ್ಥಾನವನ್ನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ವಿ, ಕೊಟ್ಟಂಥ ಕೆಲಸವನ್ನು ಪ್ರಾಮಾಣಿಕವಾಗಿ. ಮತ್ತೆ ನಮ್ಗೆ ಏನು ಸ್ಪರ್ಧೆ ಮಾಡೋದಕ್ಕೆ ಅರ್ಜಿ ಹಾಕಿದ್ದೇವೆ, ಯಾರಾದ್ರೂ ಕೊಟ್ಟರು ಸಹ ನಾವು ಸಂತೋಷದಿಂದ ಮತ್ತು ಮುಖ್ಯವಾಹಿನಿ ಬರೋದಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿರ್ತೇವೆ. ಪಕ್ಷಕ್ಕೆ ಒಂದು ಮತದಾರರನ್ನ ಸೆಳೆಯೋದಕ್ಕೆ ಸಹಾಯಕ ಆಗುತ್ತೆ 11 ಕ್ಷೇತ್ರ. ಥ್ಯಾಂಕ್ ಯು. ತುಮಕೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರನ್ನಾಗಿ ಚಂದ್ರಶೇಖರ್ ಗೌಡ ಅವರನ್ನು ಕೆಪಿಸಿಸಿ ನೇಮಕ ಮಾಡಿದ್ದು, ಈವರೆಗೆ ಅಧ್ಯಕ್ಷರಾಗಿರುವ ಆರ್ ರಾಮಕೃಷ್ಣ ತಮ್ಮ 6 ಅಧಿಕಾರಾವಧಿಯ ಪಕ್ಷದ ಕಾರ್ಯಚಟುವಟಿಕೆ ಸಮರ್ಥವಾಗಿ ನಿಭಾಯಿಸಿದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಆರ್ ರಾಮಕೃಷ್ಣ, ಪಕ್ಷದ ಅಧ್ಯಕ್ಷನಾಗಲು ಕೆಪಿಸಿಸಿ ಅವಕಾಶ ಮಾಡಿಕೊಟ್ಟಿತ್ತು. 6 ಪಕ್ಷದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ. ಹಲವಾರು ಚುನಾವಣೆಗಳಲ್ಲಿ ಪಕ್ಷದ ಪರ ಕೆಲಸ ಮಾಡಿದ್ದೇನೆ. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ತುಮಕೂರು ಜಿಲ್ಲೆಗೆ ಬಂದ ಸಂದರ್ಭ ಅದರಲ್ಲಿ ತಾವು ಭಾಗಿಯಾಗಿದ್ದು ನೆನಪಿನಲ್ಲಿ ಉಳಿಯುವಂಥದ್ದು ಎಂದರು. ಪತ್ರಿಕಾಗೋಷ್ಠಿಗೆ ಮಾಧ್ಯಮ ಸ್ನೇಹಿತರನ್ನ ಸ್ವಾಗತ ಬಯಸ್ತಾ, ಈ ಪತ್ರಿಕಾಗೋಷ್ಠಿನಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಂಚಮಾರಯ್ಯನವರು ಇದ್ದಾರೆ, ಅದೇ ರೀತಿ ಕೆ ಪಿ ಸಿ ಸಿ ಸದಸ್ಯನೇ ಆದಂಥ ಮರ್ಚನಮ್ಮನವರು ಇದ್ದಾರೆ, ಅದೇ ರೀತಿ ಮತ್ತೋರ್ವ ಕೆ ಪಿ ಸಿ ಸಿ ಸದಸ್ಯ ಆಗಿರ್ತಕ್ಕಂಥ ಮಿರಿ ಸುಜಾತ ಅವರು ಇದ್ದಾರೆ, ಅದೇ ರೀತಿ ನಮ್ಮ ಎನ್ ಯು ಸಿ ಐ ಮಾಜಿ ಅಧ್ಯಕ್ಷರು, ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಂಥ ಸುಮುಖ್ ಕೊಂಡ್ವಾಡಿಯವರು, ಕೆ ಪಿ ಸಿ ಸಿಯ ಕಾರ್ಯದರ್ಶಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಅಂತ ಶ್ರೀನಿವಾಸ ಅವರು, ಕೆಂಪಣ್ಣವರು, ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಮಹಬೂಬ್ ಪಾಷಾ ಅವರು, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಂತ ಮಂಜುನಾಥ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಬಸವರಾಜ್ ಅವರು, ಸಿ ಡಿ ಚಂದ್ರಶೇಖರ್ ಅವರು, ಗೀತಮ್ಮ ಅವರು, ಕಾರ್ಯದರ್ಶಿ ಅಂತ ಪ್ರಕಾಶ್ ಅವರು, ಜನ ಸೆಕ್ರೆಟರಿ ಆಗಿರ್ತಕ್ಕಂಥ ಕೃಷ್ಣಪ್ಪನವರು, ಯಶೋಧಮ್ಮನವರು, ಲಕ್ಷ್ಮಣ್ಣವರು ಮತ್ತು ಸಂಜೀವ್ ಕುಮಾರ್. ಇನ್ನು ಮಾಜಿ ಅಧ್ಯಕ್ಷ ಕೆಂಚಮಾರಯ್ಯ, ಮುಖಂಡರಾದ ಕೆಂಪಣ್ಣ, ಮರಿ ಚೆನ್ನಮ್ಮ, ಮಂಜುನಾಥ್, ಮೆಹಬೂಬ್ ಪಾಷಾ, ಸುಜಾತಾ, ಗೀತಮ್ಮ, ಶ್ರೀನಿವಾಸ್, ಬಸವರಾಜ್, ಸಂಜೀವ್ ಕುಮಾರ್, ಸುಮುಖ್ ಕೊಂಡವಾಡಿ ಇತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಣ್ಣಿರಾಜು, ಅಮುಕ್ ಟಿವಿ, ತುಮಕೂರು. ಗ್ರಾಹಕರಿಗೆ ನೇರ ಬಟ್ಟೆ ಮಾರಾಟ ಮಾಡುವ ಕಂಪನಿಯೊಂದರಲ್ಲಿ ಹಣ ತೊಡಗಿಸಿ ಮೋಸಕ್ಕೊಳಗಾದವರು ತುಮಕೂರಿನ ಕ್ಯಾಚಂದ್ರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿ ಕಂಪನಿಯವರ ವಿರುದ್ಧ ದೂರು ನೀಡಿದ್ದಾರೆ. ಮಾಡರ್ನ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರಿನ ಬಟ್ಟೆ ಮಾರಾಟ ಕಂಪನಿಯವರು ಹಲವರಿಂದ ಹಣ ಪಡೆದು ವಂಚಿಸಿದ್ದಾರೆ ಎಂದು ವಂಚಿತರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಇದೇ ಕಂಪನಿ ಕೋಲಾರದಲ್ಲಿ ಆರಂಭವಾಗಿ ಉದ್ಯೋಗ ನೀಡುವುದಾಗಿ ಹಲವರನ್ನ ಸೇರಿಸಿಕೊಂಡು ಅವರಿಂದ ತಲಾ 30,000-40,000 ರೂಪಾಯಿ ಹಣ ಪಡೆದು ಗ್ರಾಹಕರನ್ನು ಗುರುತಿಸಿ ಅವರಿಂದ ಹಣ ಸಂಗ್ರಹಿಸಿ ಬಟ್ಟೆ ಮಾರಾಟ ಮಾಡಲು ಹೇಳಿತ್ತು. ಆದರೆ ಕೋಲಾರದಲ್ಲಿದ್ದ ಈ ಕಂಪನಿ ಕಚೇರಿ ಬಾಗಿಲು ಮುಚ್ಚಿದೆ. ಹಣ ಕಳೆದುಕೊಂಡವರು ಕಂಗಾಲಾಗಿದ್ದಾರೆ ಎಂದು ಬೆಂಗಳೂರಿನ ಆಶಾ ಹೇಳಿದರು. ನನ್ನ ಹೆಸರು ಆಶಾ, ನಾನು ಬೆಂಗಳೂರಿಂದ ಬಂದಿರೋದು. ಇಲ್ಲೊಂದು ಮಾಡರ್ನ್ ಸೋರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಆಗಿದೆ. ಇದಕ್ಕೆ ಮುಂಚೆ ಕೋಲಾರಲ್ಲಿ ಒಂದು ಇದೇ ಕಂಪ್ನಿ ಸ್ಟಾರ್ಟ್ ಆಗಿತ್ತು, ಓಪನ್ ಮಾಡಿದರು. ಅಲ್ಲಿ ಜಾಬ್ ಅಂತ ಫಸ್ಟ್ ಹೇಳ್ಬಿಟ್ಟು ಕರೆಸ್ಕೊತಾರೆ, ಜಾಬ್ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡು 4 ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಾರೆ. ಆ 4 ಟ್ರೈನಿಂಗಲ್ಲಿ ಹೇಳ್ತಾರೆ ಇದು ಜಾಬ್ ಅಲ್ಲ, ಬಿಸ್ನೆಸ್ಸು ಅಂತ. 4 ಹೇಳ್ತಾರೆ 40,000 ಕಟ್ಟಬೇಕು ಅಂತ. 40,000 ಕಟ್ಟಿಸ್ಕೊಂಡ್ರೆ ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕು ಅಂತ ಹೇಳ್ತಾರೆ. ಪರ್ಚೇಸಿಂಗ್ ಮಾಡಬೇಕು, ಬಟ್ಟೆ ಕೊಡ್ತಾರೆ. ಆ ಬಟ್ಟೆನ ಕೊಟ್ಟರೆ ನಾವು ನಮ್ಮ ಫ್ರೆಂಡ್ಸಿಗೆ 4 ಇನ್ವೈಟ್ ಮಾಡಬೇಕು, 4 ಸೇರಿಸ್ಬೇಕು. ಅದೇ ಥರ ಒಂದು 106 ಜನಗಳು ಅದೇ ಥರ ಕಟ್ಟಿದ್ದಾರೆ. ಎಲ್ಲರಿಗೂ ಮೋಸ ಮಾಡಿಬಿಟ್ಟು ಅವ್ರ ದುಡ್ಡೆಲ್ಲ ಎತ್ಕೊಂಡು ಓಡ್ ಬಂದು ಇಲ್ಲಿದ್ದಾರೆ. ಕೇಸ್ ಆಗಿದೆ. ಕೇಸ್ ಆದಮೇಲೆ ಕಂಪ್ನಿ ಓಪನ್ ಮಾಡಬಾರ್ದು, ಕೋರ್ಟ್ ಏನು ತೀರ್ಪು ಹೇಳುತ್ತೆ ಅಷ್ಟೋರ್ಗೂ ಇವ್ರದ್ದು ಇದ್ದಿಲ್ಲ. ಅಲ್ಲಿ ಮೋಸ ಮಾಡಿದ್ದೀವಿ ಇವರು ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದು ಇಲ್ಲಿ ಕಂಪ್ನಿ ಓಪನ್ ಮಾಡಿ ಇಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ಇಲ್ಲೂ ಜನಗಳು ಬಂದು ಟ್ರೈನಿಂಗ್ ತಗೊತಾ ಇದ್ದಾರೆ, ಇಲ್ಲೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಕೇಳಿದ್ದಕ್ಕೆ ಲಾಯರ್ ಯಾರನ್ನೋ ಕರ್ಕೊಬಂದಿದ್ರು, ಅವ್ರು ಕರ್ಕೊಬಂದು ಹೇಳ್ತಿದ್ದಾರೆ ನಿಮ್ಮ ಕೈಲಿ
ಏನಾದರೂ ಅದು ಮಾಡ್ಕೊಳ್ರಿ ಅಂತ. ಆದರೆ ನನ್ನ ಹೆಸರು ಅಭಿಷೇಕ್ ಅಂತ, ನಾನು ಮಾಡ್ರನ್ ಸೋರ್ಸ್ ಕಂಪ್ನಿಲಿ ವರ್ಕರಾಗಿ ಕೆಲಸ ಮಾಡ್ತಿದ್ದೆ. ಏನಂದರೆ ಕೋಲಾರಲ್ಲಿ 40,000 ಕಟ್ಟಿಸ್ಕೊಂಡು ನಡೆಸ್ತಿದ್ರು ಕಂಪ್ನಿನು, ದೊಡ್ಡಬಳ್ಳಾಪುರದಲ್ಲೂ ನಡೀತಿದೆ, ರಾಯಚೂರಲ್ಲಿ ಎಲ್ಲ ಸೈಡು ನಡೀತಿದೆ. ಬಟ್ ತುಮಕೂರಲ್ಲಿ ಇವಾಗ ತುಮಕೂರಲ್ಲಿ ರೀಸೆಂಟಾಗಿ ಓಪನ್ ಮಾಡಿದ್ದಾರೆ ಈ, ಯಾಕಂದರೆ ಅಲ್ಲಿ ಮೋಸ ಮಾಡಿಬಿಟ್ಟು ಎಸ್ ಪಿ ಅವರಲ್ಲಿ ದೇವರಾಜ ಅಂತ ಕೋಲಾರ ಎಸ್ ಪಿ ಅವ್ರು ಕ್ಲೋಸ್ ಮಾಡಿಸಿದ್ದಾರೆ. ಬಟ್ ಇಲ್ಲಿ ತುಮಕೂರಲ್ಲಿ ಬಂದು ನಡೆಸ್ತಿದ್ದಾರೆ ತುಮಕೂರು ಅವರು. ಅದಕ್ಕೆ ನನ್ನ ಕಡೆಯಿಂದ ಈಗ ನಾನು ಅಂದರೆ ಚೈನ್ ಲಿಂಕ್ ಥರ ಇದು, ನಾನು ಸೇರಿಕೊಂಡು ಮತ್ತೆ 3 ಜನ ಸೇರಿಸ್ಬೇಕು ಇದರಲ್ಲಿ. ಓಕೆ, ನಾನು ಸೇರಿಕೊಂಡು ನಾನು 3 ಜನ ಸೇರಿಸಿದೆ, ನನಗೆ ಇನ್ಕಮು ಕೊಟ್ಟಿಲ್ಲ, ಅವ್ರಿಗೆ ಬಟ್ಟೆನೂ ಕೊಟ್ಟಿಲ್ಲ. ಇದು ತುಂಬ ಫೇಕ್ ಕಂಪ್ನಿ ಅನಿಸ್ತದೆ, ಚೈನ್ ಲಿಂಕ್ ಆಗುತ್ತೆ, ತುಂಬ ಜನ ಮೋಸ ಆಗ್ತಿದೆ. ತುಂಬ ದಯಮಾಡಿ ಹೇಳ್ತಿದ್ದೀನಿ, ಯಾರು ನಮ್ಮಂಗೆ ಯಾರು ಮೋಸ ಹೋಗ್ಬಿಡಿ, ತುಮಕೂರಲ್ಲಿ ಯಾರಿಗೆ ಹೇಳ್ತಿದ್ದೀನಿ ಯಾರು ಸೇರ್ಕೊಳಕ್ಕೆ ಹೋಗ್ಬಿಡಿ, ಮತ್ತೆ ಈ ಥರ ಎಲ್ಲೂ ಆಗಬಾರ್ದು ಅಂತ ಕೇಳ್ಕೊತಿದ್ದೀನಿ. ಎಲ್ಲ ಪಬ್ಲಿಷ್ ಆಗಿ ಇದಕ್ಕೆ ಕ್ರಮಬದ್ಧವಾಗಿ ಈ ಆಕ್ಷನ್ ತೊಗೊಬೇಕಂತ ಕೇಳ್ಕೊತೀನಿ ಸರ್ಕಾರಕ್ಕೆ. ಕೋಲಾರದಲ್ಲಿ ಬಂದ್ ಮಾಡಲಾದ ಈ ಕಂಪನಿಯು ತುಮಕೂರಿನಲ್ಲಿ ಆರಂಭಗೊಂಡು ಅದೇ ವ್ಯವಹಾರ ನಡೆಸುತ್ತಿರುವುದು ಗೊತ್ತಾಗಿ ಇಲ್ಲಿಗೆ ಬಂದಿದ್ದೇವೆ. ಮತ್ತಷ್ಟು ಜನ ವಂಚನೆಗೊಳಗಾಗಬಾರದು ಎಂದು ಪೊಲೀಸರಿಗೆ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸಿದ್ದೇವೆ ಎಂದು ಮತ್ತೊಬ್ಬ ಸಂತ್ರಸ್ತರು ಹೇಳಿದರು. ಸರ್, ನನ್ನ ನೇಮ್ ಸಂದೇಶ್ ಕುಮಾರ್ ಅಂತ, ನಾನು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಿಂದ ಬಂದಿದ್ದೇನೆ. ಸರ್, ನಾನು ಇದೇ ಮಾಡ್ರನ್ ಸೋಲ್ಸ್ ಕಂಪ್ನಿಯಲ್ಲಿ ನಾನು 38,000 ಪರ್ಚೇಸಿಂಗ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. ನನಗೂ 4 ಡೇಸ್ ರನ್ನಿಂಗ್ ಕೊಟ್ಟರು, 4 ಡೇಸ್ ರನ್ನಿಂಗ್ ಬರೋಕ್ಕಿಂತ ಮುಂಚೆ 2,400 ಕೊಟ್ಟರೆ ಫುಡ್ಡು ರೂಮು ಕೊಡ್ತೀನಿ ಅಂತ ಹೇಳಿದರು. ಇವತ್ತಿಗೆ 8 ಮಂತ್ಸ್ ಆಗಿದೆ, ಅದೇ 2,400ಗೆ 8 ಮಂತ್ಸಿಂದ ಊಟ ರೂಮ್ ಎಲ್ಲ ಕಂಪ್ನಿ ಕಡೆಯಿಂದ ನೋಡ್ಕೊತಿದ್ದಾರೆ. ಬಟ್ ಇವರೇ ಹೇಳ್ತಿದ್ದಾರೆ ಊಟ ಮತ್ತು 2,400ಗೆ ಊಟ ಮತ್ತು ಫುಡ್ಡು ರೂಮ್ ಕೊಡಲ್ಲ ಅಂತ. ಬಟ್ ನನಗೆ ಕೊಡ್ತಿದ್ದಾರೆ, ಅವ್ರು ನನಗೆ ಕೊಡೋದೇನು, ಅವ್ರು ಕೊಡ್ತಿರೋದೇನು, ಅವ್ರು ಬೇಕಂತಲೇ ಬಂದು ಗಲಾಟೆ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ 5,000 ಮೆಂಬರ್ಸ್ ಆದರೂ ಇದ್ದಾರೆ ನಮ್ಮ ಕಂಪ್ನಿಯಲ್ಲಿ ಡಿಸ್ಟ್ರಿಬ್ಯೂಟರ್ಸು, ಯಾರೋ 45 ಜನಕ್ಕೆ ಮೋಸ ಆಗಿದೆ ಅಂತ ಹೇಳಿಬಿಟ್ಟು ಬಂದು ನಮಗೆ ಇನ್ನು ಮಿಕ್ಕಿದ 40,000 ಜನಕ್ಕೂ ನಾವು ಮೋಸ ಮಾಡ್ಕೊಳ್ಳೋಕ್ಕಾಗಲ್ವಾ, ಇಷ್ಟು ಜನ ಪ್ರಾಬ್ಲಮ್ಸ್ ಅಂತ ಹೇಳ್ತಿದ್ದಾರೆ. ಬಟ್ ಇದರಲ್ಲಿ ಬಂದಿರೋ ಫ್ಯೂಚರ್ಸ್ ಆಗಿರಲಿ ಎಲ್ಲನಾದರೂ ಹೇಳ್ತಿದ್ದಾರೆ, ಯಾರಾದರೂ ಒಬ್ಬರಾದರೂ ಯಾರೂ ಹೇಳ್ತಿಲ್ಲ. ಯಾಕಂದರೆ ಅವ್ರು ಬೇಕಾಗಿರೋದು ಮಾತ್ರ ಹೇಳ್ತಿದ್ದಾರೆ ಅಷ್ಟೇ, ಯಾಕಂದರೆ ಅವ್ರು ರೀಫಂಡ್ ಬೇಕು ಅಂತ ಹೇಳ್ತಿದ್ದಾರೆ. ರೀಫಂಡ್ ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ಹೇಳ್ತಾರೆ 30 ಡೇಸ್ ಪಾಲಿಸಿ ಇದೆ ಅಂತ, 30 ಡೇಸ್ ರೀಫಂಡ್ ಪಾಲಿಸಿ ಇದೆ ಅಂತ. ಆ 30 ಡೇಸ್ ಪಾಲಿಸಿ ಅಲ್ಲ ಮೂರ್ತಿ ಅಂತ ಇಷ್ಟೊತ್ತು ಅವ್ರು ಹೇಳಿದ್ರು ಸರ್, ಅವರೇ ಕೋಮಲ ಅಂತ, ಅವರು ಇನ್ಚಾರ್ಜ್ ಅಲ್ಲ ಅಂತಾರೆ. ನಮ್ಮ ಹತ್ರ ವಿತ್ ಪ್ರೂಫ್ ಇದೆ ಸರ್, ಅವರು ಕೋಲಾರ ಬ್ರ್ಯಾಂಚ್ ಇನ್ಚಾರ್ಜ್ ಅಂತ ವಿತ್ ಪ್ರೂಫು ಎಲ್ಲ ಇದೆ ಸರ್ ನಮ್ಮ ಹತ್ರ. ಅವ್ರು ಇವಾಗ ಅದು ಏನು ಬ್ಲಾಸ್ಟರು ಎಲ್ಲ ಹೊಡ್ಸ್ಕೊಂಡು ನಮ್ಮ ಹತ್ರ ಬಂದಿರೋದು ವಿತ್ ಪ್ರೂಫ್ ಇದೆ, ಅವರು ಬ್ರ್ಯಾಂಚ್ ಇನ್ಚಾರ್ಜ್ ಅಂತ. ಇವಾಗ ನೋಡಿದ್ರೆ ಇನ್ಚಾರ್ಜ್ ಅಲ್ಲ ಅಂತಾರೆ, ಇಲ್ಲಿ ಅಮೌಂಟ್ ಕಟ್ಸ್ಕೊಂಡ್ರಲ್ಲ, ಇವಾಗ ನಮ್ಗೆ ಸಂಬಂಧನೇ ಇಲ್ಲ ಅಂತಾರೆ ಸರ್. 30 ದಿನ ಒಳಗಡೆ ಅವ್ರು ಕೊಡ್ತಾರಂತೆ, ಅದ್ರ ಮೇಲೆ ಆಗಿರೋರು ಸರ್, ಅದೇನು ಅಮೌಂಟ್ ಅಲ್ವಾ ಅವರು ಕೂಲಿ ಇದು ಮಾಡಿದ್ದಾರೆ ಅಂತ ಕಟ್ಟಿರೋದು, ಅದೇನು ಅಮೌಂಟ್ ಅಲ್ವಾ. 30 ದಿನ ಒಳಗಡೆ ಇರೋದು ಮಾತ್ರ ಕೊಡ್ತಾರಂತೆ, ಅದೆಲ್ಲ ಅವ್ರಿಗೆ ಲಾಭ. ಇವರು ಬುಲೆಟ್ ತೊಗೊಂಡಿಲ್ಲ ಅಂತ ಸರ್, ನಾವು ಕಟ್ಟಿದ್ರೆ ಸರ್ ದುಡ್ಡು ಕಟ್ಟಿದ್ರೇ ಸರ್ ಅವ್ರಿಗೆ ಸ್ಯಾಲ್ರಿ ಬರೋದು, ಇಲ್ಲ ಅವ್ರು ಕೊಡೋಲ್ಲ ಇನ್ಕಮ್ ಅನ್ನೋದೇ ಕೊಡೋಲ್ಲ, ನಾವು ದುಡ್ಡು ಕಟ್ಟಿದ್ರೇ ಅವ್ರಿಗೆ ಕೊಡೋದು. ಇಷ್ಟು ಜನ ಅಂತ ಅವ್ರಿಗೆ ಸೇರಿಸಿದ ಮೇಲೇ ಅವ್ರಿಗೆ ಅಮೌಂಟ್ ಬರೋದು, ಅನ್ನೋ ತನಕ ಅವ್ರ ಅಮೌಂಟ್ ಯಾವುದು ಬರೋಲ್ಲ ಸರ್ ಅವ್ರಿಗೆ, ಎಲ್ಲ ಫುಲ್ಲು ಸುಳ್ಳು ಹೇಳ್ತಿದೆ. ಅವ್ರು ಡೇರಿ ಬರ್ಸಿದ್ದೆ 18,000 ಕಟ್ಟಬೇಕು, 13,000 ಕಟ್ಟಬೇಕು, 38,000 ಕಟ್ಟಬೇಕು, ಇಷ್ಟು ಕಟ್ಟಿದ್ರೇ ನಿಮ್ಗೆ ಎಂಟ್ರಿ ಅದು ಇದು ಅಂತ ಎಲ್ಲ ಫುಲ್ಲು ಮೋಸ ಸರ್. ಅವರು ಎಲ್ಲ ಏನೇನು ಅವರೆಲ್ಲ ಏನು ಹೇಳ್ತಾ ಇದಾರೆ ಅದೆಲ್ಲ ಸರ್ ಅದೆಲ್ಲ ಸುಳ್ಳೇ ಸರ್, ನಿಜ ಯಾರು ನಂಬೇಡಿ. ಬಟ್ಟೆ ಕೊಡ್ತಾರೆ, ಒಂದು ಪ್ಯಾಂಟ್ ಬಂದು 5,000, 5,000, 6,000, 7,000 ಸರ್ ಒಂದು ಪ್ಯಾಂಟ್ ಬಂದು, 50 ರೂಪಾಯಿ 100 ರೂಪಾಯಿಗೆಲ್ಲ ಸಿಗುತ್ತೆ ಫುಲ್. ಆದರೆ ಕಂಪನಿಯು ಮೋಸದ ವ್ಯವಹಾರ ನಡೆಯುತ್ತಿಲ್ಲ, ನ್ಯಾಯಾಲಯದಲ್ಲಿ ಕೇಸು ದಾಖಲಾಗಿರುವ ಕಾರಣ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಅದು ಇತ್ಯರ್ಥವಾದ ನಂತರ ವ್ಯವಹಾರ ಮುಂದುವರಿಸಲಾಗುತ್ತದೆ ಎಂದು ಅಲ್ಲಿದ್ದ ಕೆಲವರು ಕಂಪನಿ ಕ್ರಮ ಸಮರ್ಥಿಸಿಕೊಂಡರು. ಕ್ಯಾಮರಾಮನ್ ಅಂಜನ್, ಅಮೋಕ್ ಟಿವಿ, ತುಮಕೂರು. ಕಳೆದು ಹೋಗಿದ್ದ ಪರ್ಸನ್ನು ಮಾಲೀಕರಿಗೆ ಹಿಂದಿರುಗಿಸಿ ಪ್ರಾಮಾಣಿಕತೆ ಮೆರೆದಿರುವ ಘಟನೆ ತುಮಕೂರಿನ ಹೊಸ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಗರದ ಬಟವಾಡಿ ನಿವಾಸಿ ಪ್ರೇರಣಾ ಎಂಬುವವರು ಕುವೆಂಪು ನಗರದಲ್ಲಿ ತಮ್ಮ ಪರ್ಸನ್ನು ರಸ್ತೆಯಲ್ಲಿ ಬುಧವಾರ ಸಂಜೆ ಕಳೆದುಕೊಂಡಿದ್ದರು. ಅದೇ ಸಮಯದಲ್ಲಿ ಅದೇ ರಸ್ತೆಯಲ್ಲಿ ಬರುತ್ತಿದ್ದ ನವೀನ್ ಎಂಬಾತನಿಗೆ ಪರ್ಸ್ ಸಿಕ್ಕಿದ್ದು, ಅದನ್ನು ಪೊಲೀಸರ ಸಮ್ಮುಖದಲ್ಲಿ ಮಾಲೀಕರಿಗೆ ಒಪ್ಪಿಸಿದ್ದಾರೆ. ಸರ್, ನಿನ್ನೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದೆ, ಹನುಮಂತಪುರದಿಂದ ಕುವೆಂಪು ನಗರ ಹೋಗೋ ರೋಡಲ್ಲಿ ಅಲ್ಲಿಂದ ಬಂದ್ವಿ. ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಅಲ್ಲಿ ತುಂಬ ಷಷ್ಠಿ ಇದ್ದಿದ್ದರಿಂದ ತುಂಬ ಜನ ಕ್ರೌಡ್ ಇತ್ತು, ರೋಡ್ ಬ್ಲಾಕ್ ಮಾಡಿದ್ರು. ಹಂಗಾಗಿ ಪುಟ್ಟಾಂಜನೇಯ ದೇವಸ್ಥಾನ ರೋಡಿಗೆ ನಾನು ತಿರ್ಕೊಂಡೆ. ಅದು ತಿರ್ಕೊಂಡು ಆ ರೋಡಲ್ಲಿ ಬಂದೆ. ನಾನು ಬರ್ತಾ ಇರ್ಬೇಕಾದ್ರೆ ಏನಾಯಿತು, ಒಂದು ರೆಡ್ ಕಲರ್ ಪರ್ಸು, ಪಿಂಕ್ ಕಲರ್ ಪರ್ಸ್ ಕಾಣಿಸ್ತು. ಅದು ನಾನು ನೋಡ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ಸ್ವಲ್ಪ ಮುಂದೆ ಹೋದೆ. ನನ್ನ ಮುಂದೆ ಇನ್ನೊಬ್ಬರು ಲೇಡಿನೂ ಮುಂದೆ ಪಾಸಾದರು, ಅವರು ಪಾಸಾಗಿ ಸ್ವಲ್ಪ ದೂರ ಹೋದ್ಮೇಲೆ ನಿಲ್ಲಿಸ್ಬಿಟ್ಟು ಮತ್ತೆ ಪರ್ಸ್ ನೋಡಿ ಹಿಂದೆ ತಿರುಗಿದ್ರು. ಅವರು ಹಿಂದೆ ತಿರುಗ್ಬಿಟ್ಟು ಮತ್ತೆ ವಾಪಸ್ ಬಂದರು. ತಡಿ, ಇವ್ರು ಏನೋ ಮಾಡ್ತಾರಲ್ಲ ಲೇಡೀಸು, ಪರ್ಸ್ ತೊಗೋತಾರೆ, ಅದರಲ್ಲಿ ಐ ಡಿ ಕಾರ್ಡ್ ಏನೋ ಇರುತ್ತೆ, ಕೊಡ್ತಾರೋ ಕೊಡಲ್ವೋ ಇವ್ರು ಲೇಡೀಸು, ತಡಿ ನೋಡೋಣ ಅಂತೇಳಿ ವೆಯ್ಟ್ ಮಾಡಿದೆ. ಆ ಅಮ್ಮ ಹೋಗಿ ಪರ್ಸ್ ಎತ್ಕೊಂಡು ಸ್ವಲ್ಪ ಮುಂದಕ್ಕೆ ಮೂವ್ ಆಯಿತು. ಮೂವ್ ಆದಮೇಲೆ ನಾನು ಆ ಅಮ್ಮ ಹಿಂದೆ ಫಾಲೋ ಮಾಡಿದೆ, ಫಾಲೋ ಮಾಡಿಬಿಟ್ಟು ಮಾತಾಡಿಸ್ದೆ, ಮೇಡಮ್ ಮೇಡಮ್ ಅಂತೇಳಿ. ಆ ಅಮ್ಮ ಗಾಬರಿಯಾಗಿ, ಸರ್ ಸರ್ ನಿಮ್ದು ಆ ಪರ್ಸು ತೊಗೊಳ್ಳಿ, ಇದ್ರಲ್ಲಿ ಮೊಬೈಲ್ ಇದೆ ಅಂತೇಳಿ ನನ್ನ ಕೈಲಿ ಹ್ಯಾಂಡ್ ಓವರ್ ಮಾಡಿದ್ರು. ಆ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಆ ಅಮ್ಮ ಬರ್ರಂತ ಹೊರಟೋಯ್ತು. ನಾನು ಅಲ್ಲೇ ಓಪನ್ ಮಾಡಿ ನೋಡಿದೆ ಪರ್ಸು,
ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಮೊಬೈಲು ಸ್ವಿಚ್ ಆಫ್ ಆಗಿತ್ತು, ಒಂದು ಮಾಂಗಲ್ಯ ಸರ ಇತ್ತು, ಒಂದು 30-35 ಗ್ರಾಮಿಂದು. ಇನ್ನು ಪರ್ಸ್ ಕಳೆದುಕೊಂಡಿದ್ದರ ಬಗ್ಗೆ ಬುಧವಾರ ತಡರಾತ್ರಿ ಹೊಸ ಬಡಾವಣೆ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ಇದಾದ ಬಳಿಕ ಪರ್ಸ್ ದೊರಕಿದೆ ಎನ್ನುತ್ತಾರೆ ಪ್ರೇರಣಾ. ಆ್ಯಕ್ಚುಲಿ ನೆನೆ ನಾನು ನಮ್ಮ ಮಮ್ಮಿ ಹೊರಗೆ ಹೋಗಿದ್ವಿ, ಅಲ್ಲಿನ ಹಾಗೆ ರಿಲಯನ್ಸ್ ಹತ್ರ ಹೋಗಿದ್ವಿ ಏನೋ ಪರ್ಚೇಸಿಂಗಿಗೆ ಅಂತ. ಸೊ ನಮ್ಮ ಮಮ್ಮಿ ಅಲ್ಲಿ ವಾಪಸ್ಸಿಂದ ಅಲ್ಲಿಂದ ಬರುವಾಗ ಮೊಬೈಲ್ ಅಂದರೆ ಬ್ಯಾಗೇ ಕಳ್ಕೊಂಬಿಟ್ರು. ಸೊ ತಿರ್ಗಾ ಹೋಗಿ ಅಲ್ಲೆಲ್ಲ ಚೆಕ್ ಮಾಡಿಸಿದ್ವಿ, ನಮಗೆ ಸಿ ಸಿ ಟಿ ವಿ ಅದು ವರ್ಕ್ ಆಗ್ತಿಲ್ಲ ಅಂತಂದರು ಕನ್ವೆನ್ಷನ್ ಹಾಲ್ ಹತ್ರ. ಸೊ ಅದಕ್ಕೋಸ್ಕರ ಮತ್ತೆ ಬಂದು ಡಿ ವೈ ಎಸ್ ಪಿ ನಾಗರಾಜ್ ಸರ್ ಕಡೆಯಿಂದ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ವಿ ನಾವು ಆ್ಯಕ್ಚುಲಿ. ಸೊ ಆವಾಗ ನಮಗೆ ಅವ್ರ ಕಡೆಯಿಂದ ಬಂದು ಎಲ್ಲ ಚೆಕ್ ಮಾಡಿಸಿದ್ರು, ಬಟ್ ಅವರಂದರು ಲೈಕ್ ನಾಳೆ ಬಂದು ನೋಡಿ ಸಿ ಸಿ ಟಿ ವಿ ಏನಾದ್ರು ಇದ್ದರೆ ಫೂಟೇಜ್ ಇತ್ತು ಅಂತಂದರೆ ನೋಡಿ ಅಂತ ಅಂದರು. ಸೊ ಆಫ್ಟರ್ ಒಂದು 10:40, 10:45 ನಮ್ಮ ಮಮ್ಮಿ ನಂಬರ್ ಸ್ವಿಚ್ ಆನ್ ಆಗಿತ್ತು. ಮತ್ತೆ ಕಾಲ್ ಮಾಡಿದ್ವಿ, ನವೀನ್ ಅನ್ನೋರು ಲೈಕ್ ತಿರ್ಗಾ ರಿಸೀವ್ ಮಾಡಿ ಮಾತಾಡಿ ನಮ್ಮ ಹತ್ರ ಇದೆ ಅಂತ ಹೇಳಿದ್ರು. ತಿರ್ಗಾ ಮಾರ್ನಿಂಗ್ ಹೋಗಿ ಮನೆ ಹತ್ರ ಎಲ್ಲ ಹೋಗಿ ನೋಡಿದಾಗ ಇತ್ತು. ಅವರು ಲೈಕ್ ತಿರ್ಗಾ ಬಂದು ಕಂಪ್ಲೇಂಟ್ ರಿಜಿಸ್ಟರ್ಡ್ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನಲ್ಲೇ ಕೊಡಿ ಅಂತ ಅಂದಿದ್ದಕ್ಕೆ ಬಂದು ಇಲ್ಲಿ ಇಸ್ಕೋತಾ ಇದ್ದೀವಿ ಅವ್ರ ಹತ್ರ. ನನ್ನ ಹೆಸರು ಪ್ರೇರಣಾ, ಆ ಬಟವಾಡಿ ವೆಂಕಟೇಶ್ವರ ದೇವಸ್ಥಾನ. ಥ್ಯಾಂಕ್ ಯು ಸೋ ಮಚ್ ನವೀನ್. ಇನ್ನು ಪರ್ಸ್ನಲ್ಲಿ 35 ಗ್ರಾಂನ ಚಿನ್ನದ ಮಾಂಗಲ್ಯ ಸರ, ಒಂದು ಮೊಬೈಲ್, 1,500 ನಗದು ಇದ್ದು ಅದರ ಸಮೇತ ಪೊಲೀಸ್ ಠಾಣೆಗೆ ನವೀನ್ ತಂದೊಪ್ಪಿಸಿ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರವಾಗಿದ್ದು ಶಿಕ್ಷಕರು ತಮ್ಮಲ್ಲಿ ಇರುವಂತಹ ಶಕ್ತಿಯನ್ನ ಅರಿಯುವ ಕೆಲಸ ಮಾಡಿದರೆ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಸಾಧ್ಯ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದರು. ನಗರದ ಸರ್ಕಾರಿ ಬಾಲಕರ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರ ರಾಜ್ಯ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಅಕ್ಷರಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಕ ವೃತ್ತಿ ಪವಿತ್ರವಾದ ವೃತ್ತಿಯಾಗಿದ್ದು ಶಿಕ್ಷಕರು ಕೇವಲ ಮಕ್ಕಳಿಗೆ ಪಾಠ ಮಾಡಿ ಮಕ್ಕಳ ಭವಿಷ್ಯ ರೂಪಿಸುವ ಜೊತೆಗೆ ಸಮಾಜವನ್ನ ತಿದ್ದುವ ಗುರುತರ ಜವಾಬ್ದಾರಿ ಹೊತ್ತಿದ್ದಾರೆ ಎಂದರು. ಯೋಚನೆ ಮಾಡಬಹುದು ಅನ್ನುವಂತ ಕಾನ್ಫಿಡೆನ್ಸ್ ಅನ್ನ ತುಂಬಂದು ಅವ್ರಿಗೆ ಗೊತ್ತಿತ್ತಿಲ್ಲ. ಹಾರದಂಗೆ ಅಂತ ಸುಬ್ರಹ್ಮಣ್ಯ ಏನು ಕೇಳೋದು ಖಂಡಿತ ಗೊತ್ತಿತ್ತಿಲ್ಲ. ಆದರೆ ಸಮುದ್ರದ ಮೇಲೆ ಕರ್ಕೊಂಡೋಗಿ ಪಕ್ಷಿ ಹಾರದನ್ನು ಕೊಟ್ಟು ಹಾರದನ್ನು ತೋರಿಸಿ ಹೇಳ್ಕೊಟ್ರಲ್ಲ, ಆ ದೃಷ್ಟಿಕೋನ ಕೊಟ್ರಲ್ಲ, ಅದು ಅಬ್ದುಲ್ ಕಲಾಮನ್ನು ಸೃಷ್ಟಿ ಮಾಡಿದೆ. ಆ ಥರದ ಶಕ್ತಿಗಳು, ಅಪಾರ ಶಕ್ತಿಗಳು ನಿಮ್ಮಲ್ಲಿ ಇವತ್ತಿಗೂ ಇದೆ. ಅದೆಲ್ಲೋ ಒಂದೊಂದು ಕಡೆ ಒಂದ್ಸಲಿ ನನಗೆ ಅನಿಸುತ್ತೆ ಆ ಶಕ್ತಿ ಪೂರ್ಣವಾಗಿದೆ ನಿಮ್ಮಲ್ಲಿ, ಆ ಬದ್ಧತೆ ಎಲ್ಲಾರು ಒಂದು ಕೊಡ್ಚೂರು ಕಡಿಮೆ ಆಗ್ಬಿಟ್ಟಿದೆಯೇನೋ ಅಂತ ಅನ್ಸಕ್ಕೆ ಶುರುವಾಗಿದೆ. ಕಾರಣ ನೀವು ತಪ್ಪು, ನಿಮ್ಮ ತಪ್ಪು ಅಂತಲ್ಲ, ನೀವು ನೋಡ್ತಿರುವಂಥ ಪ್ರಪಂಚ ಹಂಗಾಗಿದೆ. ಒಬ್ಬ ರಾಜಕಾರಣಿ ನೋಡಿದ್ರೆ ಅವನ ಬಗ್ಗೆ ಅಸಹ್ಯ ಬರುತ್ತೆ, ಒಬ್ಬ ನಿಮ್ಮಿನ ಮೇಲಿನ ಅಧಿಕಾರಿಯನ್ನ ಬಂದು ನೋಡಿದಾಗ ಅವನ ಬಗ್ಗೆ ಅಸಹ್ಯ ಬರುತ್ತೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕೆರೆಗುಡಿ ರಂಗಾಪುರ ಸುಕ್ಷೇತ್ರಾಧ್ಯಕ್ಷರಾದ ಶ್ರೀ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ಮಾತನಾಡಿ, ಶಿಕ್ಷಕ ವೃತ್ತಿ ಪವಿತ್ರವಾದ ಕೆಲಸ, ತಾವು ಕಲಿತ ವಿದ್ಯೆಯನ್ನ ಮಕ್ಕಳಿಗೆ ನೀಡಿ ಸಂತೋಷ ಪಡುವಂತೆ ಶ್ರೇಷ್ಠ ವೃತ್ತಿ ಶಿಕ್ಷಕರು ಮಕ್ಕಳಿಗೆ ತಾಯ್ತನದ ಪ್ರೀತಿಯ ಜೊತೆ ಉತ್ತಮ ಶಿಕ್ಷಣ ಸಂಸ್ಕಾರ ಮಾನವೀಯ ಮೌಲ್ಯಗಳನ್ನು ಕಲಿಸಬೇಕು. ಶಿಕ್ಷಣದ ಮೌಲ್ಯಗಳು ಹಾಳಾದ ಪರಿಣಾಮ ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿಯಾಗುತ್ತಿವೆ, ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗುತ್ತಿವೆ. ಆದ್ದರಿಂದ ಸಮಾಜ ಗುರು ಹಿರಿಯರನ್ನ ಗೌರವಿಸುವ ಸಂಸ್ಕಾರದ ಶಿಕ್ಷಣವನ್ನ ನೀಡಿ ಸಮಾಜವನ್ನ ಉತ್ತಮ ದಾರಿಯಲ್ಲಿ ನಡೆಸುವ ಕೆಲಸವನ್ನ ಶಿಕ್ಷಕರು ಮಾಡಬೇಕು ಎಂದು ತಿಳಿಸಿದರು. ತಂದೆ ಮಕ್ಕಳೇ ಭಾಗ ಆಗ್ತಾ ಇದ್ದಾರೆ, ಅದು ನಿಜವಾದ ಸೋಚನೆ. ಆ ಸಂಸ್ಕೃತಿ ಅಲ್ಲ ನಮ್ದು, ನಾವೆಲ್ಲರೂ ಒಂದೇ ಇರ್ತಕ್ಕಂತ, ನಾವು ಒಂದು, ನಮ್ಮ ಕುಟುಂಬ, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಮ್ಮದು, ನಮ್ಮ ಪರಿಹಾರ ಎಲ್ಲ ಒಂದೇ ಇರ್ತಕ್ಕಂತ ಭಾವನೆಯಿಂದ ರೂಢಿಸಿಕೊಂಡು ನಡೀತಕ್ಕಂತ ನಮ್ಮ ಕೌಟುಂಬಿಕ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆ ಬರಬೇಕು, ಅಭಿಮಾನ ಬರಬೇಕು, ಸಂಸ್ಕಾರ ಬರಬೇಕು, ಸಂಸ್ಕೃತಿ ಬರಬೇಕು, ಒಳ್ಳೆಯ ನಡತೆ ಬರಬೇಕು. ಆ ನಡತೆಯನ್ನು ಕೊಡತಕ್ಕಂಥದ್ದು ನಿಮ್ಮ ಮಟ್ಟದಲ್ಲೇ ತಯಾರಾಗಬೇಕು ಅಂತಕ್ಕಂಥ ಆಚೆ ಭಾವನೆ ನಮ್ಮಲ್ಲಿದೆ. ಅದನ್ನು ನೀವು ರೂಢಿಸಿಕೊಂಡು ಅದನ್ನು ನಡೆಸಿಕೊಡ್ತೀರಾ, ನಿಮಗೆ ಬೇಕಾದಂಥ ಅನುಕೂಲಗಳನ್ನು ಸರ್ಕಾರವು ಕೊಡ್ತದೆ ಅಂತಕ್ಕಂಥ ಆಚೆಯನ್ನು ಕೊಡಿಸಿ ಇವತ್ತು ನಿಯುಕ್ತ ರಾಜ್ಯಾದ್ಯಂತ ಎಲ್ಲರೂ ಇಲ್ಲಿಗೆ ಬಂದು ನಮ್ಮ ಮಾನ್ಯ ಸಚಿವರ ನಡತೆ ಸಂಪುಟ ಅದನ್ನೆಲ್ಲ ನಿಮ್ಮ
ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷರಾದ ಬಸವರಾಜ್ ಗುರಿಕಾರ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಲಿಗಿ, ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ, ಚಿಕ್ಕಣ್ಣ ತಾಲೂಕು ಅಧ್ಯಕ್ಷ ಜಯರಾಮ್, ಪ್ರಧಾನ ಕಾರ್ಯದರ್ಶಿ ಪಟ್ಟಾಭಿರಾಮ್, ರಾಜ್ಯಪಾಲಾಧ್ಯಕ್ಷ ನಾಗರಾಜು ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಸಮಯಕ್ಕೆ ಬಾರದ ಬಸ್ಸು, ಒಂದು ವೇಳೆ ಬಸ್ ಬಂದರೂ ಕಾಲಿಡಲು ಆಗದಷ್ಟು ಪ್ರಯಾಣಿಕರು, ಇದರ ಜೊತೆಗೆ ಸಾರಿಗೆ ನಿಯಂತ್ರಣ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆ, ಹೀಗೆ ಸಾಲು ಸಾಲು ಸಮಸ್ಯೆಗಳನ್ನ ಹೊತ್ತು ದಿನನಿತ್ಯ ಸಾರಿಗೆ ಬಸ್ನಲ್ಲಿ ಪ್ರಯಾಣಿಸಬೇಕಾದ ಪರಿಸ್ಥಿತಿ, ಗೌರಿಬಿದನೂರು ಗ್ರಾಮೀಣ ವಿದ್ಯಾರ್ಥಿಗಳ ಗೋಳು ನಿಜಕ್ಕೂ ಹೇಳತಿರದು. ಇಲ್ಲಿನ ಮೆಳ್ಯ ಹುಣಸೇನಹಳ್ಳಿಗೆ ಹೋಗಲು, ನಂತರ ಬರಲು ಹಾಗೂ ಹಾದಿ ಮಧ್ಯ ಸಿಗುವ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಬಸ್ ಬಾರದೆ ಸಮಸ್ಯೆ ಎದುರಿಸುತ್ತಿದ್ದಾರೆ. ದಿನನಿತ್ಯ ಸಂಜೆ 5ಕ್ಕೆ ಬರಬೇಕಾದ ಸಾರಿಗೆ ಬಸ್ 6 ಗಂಟೆಯಾದರೂ ಬರುವುದಿಲ್ಲ. ಸಾರಿಗೆ ಬಸ್ಸು ನಿಲ್ದಾಣದಲ್ಲಿ ಕಾದು ಕಾದು ಸುಸ್ತಾಗುವ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪರಿತಪಿಸುವ ಪಾಡು ನಿಜಕ್ಕೂ ಹೇಳತಿರದಾಗಿದೆ. ಈ ಬಗ್ಗೆ ಬಸ್ ನಿಲ್ದಾಣದ ನಿಯಂತ್ರಣ ಅಧಿಕಾರಿಗಳಿಗೆ ಎಷ್ಟು ಬಾರಿ ಹೇಳಿದರೂ ನಮ್ಮ ಕಷ್ಟ ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಅಮುಕ್ ಟಿವಿಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮೊರೆ ಇಟ್ಟಿದ್ದಾರೆ. ನಮ್ಗೆ ಸ್ಟಡೀಸ್ಗೆ ಅನುಕೂಲ ಆಗ್ತಾ ಇಲ್ಲ, ನಾವು ಕರೆಕ್ಟ್ ಟೈಮ್ಗೆ ಓದ್ಕೋಬೇಕು, ಆದ್ರೂ ಏನು ಕೆಲಸ ಆಗ್ತಾ ಇಲ್ಲ, ಹೋಗೋದು ತಿನ್ನೋದೇ ಆಗುತ್ತೆ, ಅದು ಬಿಟ್ಟರೆ ಇನ್ನೇನು ಆಗಲ್ಲ, ನಿಮ್ಗೆ ಕರೆಕ್ಟ್ ಟೈಮ್ಗೆ ಬಸ್ ಬರಬೇಕು ಅಂತ ನಾವು ಕೇಳ್ತಾ ಇದೀವಿ, ಆದ್ರೆ ಡಿಪೋರ್ ಏನು ಮಾಡ್ತಾ ಇಲ್ಲ, ಅವರಿಂದ ನಮ್ಗೆ ಏನು ಪ್ರಯೋಜನ ಆಗ್ತಾ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ನಾವು ಕೇಳ್ತಾ ಇದೀವಿ, ನೀವು ಏನಾದರೂ ಅವಕಾಶ ಮಾಡ್ಕೊಬೇಕಂತ ಕೇಳ್ತೇವೆ. ಈಗ ಪ್ರತಿದಿನ ಎಷ್ಟೊತ್ತಿಗೆ ಬರ್ತಾ ಇದ್ರಿ ಬಸ್ ನಿಮಗೆ? ಇರೋದೊಂದು ಬಸ್ನ ಬೇರೆ ಕಡೆ ಹಾಕ್ಬಿಟ್ಟು ಮಕ್ಕಳು ನಿಂಗೆ ಸಾಯಿಸುತ್ತೆ ಏನು ಸರ್ ಮಾಡೋದು? ನಮ್ಮ ಪೇರೆಂಟ್ಸ್ಗೆ ಎಷ್ಟು ಭಯ ಆಗುತ್ತೆ ಮನೆಯಲ್ಲಿ, ಮಕ್ಕಳು 8 ಗಂಟೆಗೆ ಹೋದವ್ರು ಮನೆ ಬಿಟ್ಟು ಇಷ್ಟೊತ್ತಾದರೂ ಬರಲಿಲ್ಲ, ಏನು ಮಾಡ್ತಿರ್ತಾರೆ ಅಂತ ನಾವು ಎಷ್ಟು ಯೋಚನೆ ಮಾಡ್ತೀವಿ. 5 ಗಂಟೆ ಒಂದೇ ಬಸ್ ಇರೋದು, ಅಲ್ಲ ಈ ಸಮಸ್ಯೆ ಇವತ್ ಮಾತ್ರ ಆಗಿದೆಯಾ, ಹಿಂದೆ ಹಿಂದೆ ಆಗ್ತಾ ಇದೆ? ಸರಿ, ಈ ಕೇಳ್ತೀವಿ, ಇವತ್ತು ಕೇಳಿದ್ದೀವಿ, ಇನ್ನೊಂದು 2-3 ದಿವಸ ಸೇಮ್ ಟೈಮ್ ಬರುತ್ತೆ, 5 ಗಂಟೆ, ಆಮೇಲೆ 5:30, 5:30, 6 ಗಂಟೆ, 6:30 ಮತ್ತೆ ಇದೇ ತರ. ಈಗ ಕೇಳಿದ್ರ ನೀವು ಏನ್ ಹೇಳಿದ್ರೆ? ಇವರಿಲ್ಲ, ಕಂಡಕ್ಟರ್ ಇಲ್ಲ, ಬಸ್ ಹಿಂಗಾಯ್ತು, ಮಿನಿಸ್ಟರ್ ಪ್ರೋಗ್ರಾಮ್ ಇತ್ತು, ಅಲ್ಲಿ ಏನೋ ತೊಂದರೆ ಆಯ್ತು, ಅವರಿಂದ ಇನ್ನೊಂದ್ರಿಗೆ ಕಳ್ಸಿದ್ವಿ, ಈ ಥರನೇ ವ್ಯವಸ್ಥೆ. ಮಿನಿಸ್ಟರ್ ಬಂದ್ರೆ ಮಿನಿಸ್ಟರ್ಗೂ ಹುಡ್ಬೋದು, ಎಂತ ಬರೋದು ಬೇಕಾದ್ರೆ ಮಾಡ್ಕೊಂತಾರೆ. ಮಕ್ಳು ಇಷ್ಟೊತ್ತವರೆಗೂ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿದ್ರೆ ಪೇರೆಂಟ್ಸ್ಗೆ ಎಷ್ಟು ಭಯ ಆಗುತ್ತೆ? ಈಗ ಕೇಳಿದ್ರ ನೀವು? ಕೇಳಿದ್ವಿ, 5:30, 6 ಗಂಟೆಯಲ್ಲಿ ಕೇಳಿದ್ವಿ ಸರ್, ನಾವು ಬರುತ್ತಮ್ಮ ಬರುತ್ತೆ ಬರುತ್ತೆ ಅಂತಾನೆ ಹೇಳ್ತಿದ್ದಾರೆ. ಟೈಮ್ ಎಷ್ಟು ಸರ್ ಈಗ? ಈಗ ಬಂದಿದೆ ಬಸ್. ದಿನ ಎಷ್ಟೊತ್ತಿಗೆ ಬರ್ತಿತ್ತು? ಈ ತರ ಸ್ಟ್ರೈಕ್ ಮಾಡಿದ್ರೆ 1-2 ದಿವಸ ಇಲ್ಲ 1 ವಾರ ಟ್ರೈನ್ ಕರೆಕ್ಟ್ ಆಗಿ ಬರುತ್ತೆ. ಆಮೇಲೆ 1 ದಿವಸಕ್ಕೂ 10 ನಿಮಿಷ 1/2 ಗಂಟೆ ಹುಡುಗರು ಎಷ್ಟು ಜನ ಇದಾರೆ ನೋಡಿ ಸರ್, ಹೆಂಗ್ ಸರ್ ಹಳ್ಳಿ ಹುಡುಗರು ಎಲ್ಲ ಹಳ್ಳಿಯಲ್ಲಿ ನಡ್ಕೊಂಡು ಹೋಗ್ಬೇಕು, ಇವರು ಸೆಕ್ಯೂರಿಟಿ ಕೊಡ್ತಾರೆ. 5 ಗಂಟೆ ವಿರಾಮದ ಬಳಿಕ ಅಮೋಘವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ 10ಕ್ಕೂ ಅಧಿಕ ನೆರೆ ಸಂತ್ರಸ್ತರ ಕುಟುಂಬಗಳು 4 ವರ್ಷಗಳಿಂದ ಸರ್ಕಾರಿ ಸಮುದಾಯ ಭವನ ಶಾಲಾ ಕಟ್ಟಡದಲ್ಲಿ ವಾಸವಾಗಿದ್ದು ಪ್ರತಿ ಕ್ಷಣವೂ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದು ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪಿಕೆ ನಾನಗೂರ ಗ್ರಾಮಸ್ಥರು ಕೃಷ್ಣಾ ನದಿ ಪ್ರವಾಹದಿಂದ ಮನೆ ಕಳೆದುಕೊಂಡು ಸೂಕ್ತ ನೆಲ ಇಲ್ಲದೆ ಇರುವುದರಿಂದ ಈಗಲೂ ಸರ್ಕಾರಿ ಕಟ್ಟಡದಲ್ಲಿ ಮಕ್ಕಳೊಂದಿಗೆ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಿಕೆ ನಾಗನೂರು ಗ್ರಾಮವು ಆಲ್ಮಟ್ಟಿ ಹಿನ್ನೀರಿನಿಂದ ಮುಳುಗಡೆಯಾಗಿದ್ದಕ್ಕೆ ಅಂದಿನ ಸರ್ಕಾರ 2008ರಲ್ಲಿ ಪುನರ್ವಸತಿ ಕೇಂದ್ರ ಸ್ಥಾಪಿಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಡ್ಡೇರಹಟ್ಟಿ ಗ್ರಾಮದಲ್ಲಿ 198 ಎಕರೆ ಪ್ರದೇಶದಲ್ಲಿ ಸ್ಥಳವನ್ನು ನಿಗದಿಪಡಿಸಲಾಗಿತ್ತು. ನಾವು ಪಿಕೆ 4 ವರ್ಷ ಆತ ರೀ, ಇಲ್ಲೇ ಅದ ರೀ, ಇಲ್ಲಿ ಸಾಲ್ಯಾಗ ರೀ, ಗೌರ್ಮೆಂಟ್ ಸಾಲ್ರಿ,
ನಾವಿಲ್ಲಿ ಒಂದು 10-12 ಕುಟುಂಬ ಐತೆ ರೀ. ನಾವು ಮನ್ಯಾಗ 7 ಜನ ಅದಾದೇವ್ರಿ. ಆದರೂ ನಮ್ಗೆ ಹೋಗ್ಲಕ್ಕೆ ಇಲ್ಲಿ ಅವಕಾಶ ಇಲ್ರಿ. ಇದ್ರೆ ಇಲ್ಲಿ ಇರ್ಬೇಕು ರೀ, ಇಲ್ಲಕ್ಕೆ ಹೊಳ್ಯಾಗ ಹೋಗ್ಬೇಕು ರೀ. ಇದ್ರ ಹೊರತು ಇಲ್ಲಿ ನಮಗೆ ಇದನ್ನೆಲ್ಲರಿ ಇರ್ಲಾಕ್ ರೀ. ಏನೂ ಇಲ್ಲ ರೀ, ಸಾಲ್ಯಾಗ ಅದಾದೀವ್ರಿ. ಅವ್ರೇನು ಇಲೆಕ್ಷನ್ ಬಂದು ಅಂದ್ರೆ ಮುಳುಗಡೆ ಆಗಟ್ ಬಂದ್ರೆ ಅಂದ್ರೆ ರೀ ಅದ್ರ ಮೇಲತ್ ಮಾತು ಹೊಳಿ ಬರೋಸ್ತಾನೆ. ಯಾರೂ ಇಲ್ಲಿ ಸತ್ತರಿ ಅನ್ನತ್ತ ಅದರಿ ಅವನು ಕೇಳುದಿಲ್ಲ ರೀ. ಇಲ್ರಿ, ಯಾರು ಬರುದಿಲ್ಲ ರೀ. ಯಾರು ಹೊಳಿ ಬಂದಾಗಟ್ಟ ಬರ್ತಾರ. ಹೇಳ್ತೀವ್ರಲ್ಲ, ಹೇಳ್ತೀವ್ರಿ, ಆತು ಮಾಡಿಕೊಡ್ತೀವಿ ಅತ್ತಾರ್ರಿ. ಅದ್ರ ಮೇಲತ್ತ ಅವ್ರು ಬರುದಿಲ್ಲ ರೀ. ಅಂತ 4 ಮಂದಿಗೆ 5 ಜನ 4 ಜನ ಹಿಂಗೆ ಹೆಂಗೆ ಊರು ಒಕ್ಕಟ್ಟಾಗ್ಬೇಕಿರಲ್ಲ ನೋಡ್ರಿ. ಜಾಗ ಆಡ್ಕೊಳ್ರಿ, ನಮಗೆ ಇಲ್ಲಿ ಎರಡು ದುಡ್ಕೊಂತಿಲ್ಲ ಅಂತಿದ್ರು. ನಾವು ಪಿ ಕೆ ನಾಗ್ನೂರವ್ರಿ. ಈಗ ಪೈಲ ಬಂದು ಹೋದ್ರಿ, ಈಗ 19 ಇದ್ರಾಗ್ರಿ. ಅವಾಗ ಹೊಳಿ ಬಂತು ಪೈಲ ರೀ. ಮತ್ತು ಅವಾಗ ಊರಿಗೆ ಹೋದ್ರಿ, ಕಿತ್ಕೊಂಡು ಹೋಗಿ ಬೋದಕ್ಕೆ ಇಲ್ಲಿ ಮತ್ತೆ 4 ವರ್ಷ ಆತಿರ ಅದೀವ್ರಿ. ಈಗ ಮತ್ತಿನ್ನ ಏನು ಜಾಗ ಕೊಡ್ತೀನಿ ಕೊಡ್ತೀನಿ ಅತ್ತಾರಿ ಕೊಡೋವಾರಿ. ಜಾಗ ಆದ್ರೆ ಪಾಡಾಕತ್ರಿ ನಮ್ಗೆ. ನಾವು ಏನಾರ ಒಂದು 10-15 ಕುಟುಂಬ ಅದಾವ್ರಿ ಇಲ್ಲೆಲ್ಲ. ಹ್ಞೂ, ಆಯ್ತು. ಅಲ್ಲಿ ಅಲ್ಲಿ ಬೇರೆ ಅದಾರಲ್ಲ, ಅಲ್ಲಿ ಪತ್ರಾಸ ಬಿಡ್ಕೊಂಡು ಇಟ್ಟಾರಲ್ಲ, ಇಟ್ಟಾರ ಅಲ್ಲಿ ಬೇರೆ ಅದಾರ. ಅದೆಲ್ಲಕ್ಕೂ ಇಲ್ಲೇ ಊರ ಮೇಲೆ ಬಂದದೀವ್ರಿ. ಮತ್ತೆ ಹೆಂಗೆ ಏನು ಮಾಡಿದ್ರಿ? ಮತ್ತು ಹೊಲಗಳು ಇಲ್ಲ ಏನಿಲ್ಲ. ಮತ್ತೆ ಇದು ಅಷ್ಟು ಮುನಿಗೆ ಹೋಗ್ಯಾರಿ, ಪತ್ರಾಸಗಳು ಹಾಕಿದ್ರಿ ಇದ್ರಾಗ, ಅವು ಬಿದ್ದವ್ರಿ ಎಲ್ಲ. ಮತ್ತೆ ಯಾರು ನೋಡ್ಕೊಂಡು ಹೋಗ್ಯಾರ, ಯಾರು ಮಾಡೋವಾರ್ರಿ? ಯಾರು ಮಾಡೋವಾರ್ರಿ? ಶಾಸಕರು ಎಲ್ಲ ಬಂದ ಹೋಗ್ಯಾರಿ. ಬಂದ ಹೋಗ್ಯಾರ ಕರಿ ಮಾಡ್ತಾನತ್ತಾರ್ರಿ, ಮಾಡೋವಾರ್ರಿ ಇದರ್ಲ. ಹ್ಞೂ, ಮಾಡೋವಾರ್ರಿ. ಹೆಂಗೆ ಏನು ಮಾಡೋದು ಹೇಳ್ರಿ? ಜಾಗ ಆಟ ಕಾಮ್ಗಂಡು ನಮ್ಗೆ ಬಡ್ರಿಗೆ ಸಾವಿಸ್ತು. ಜಾಗ ಯಾಕೆ ಕೊಟ್ಟಲಿ? ಯಾರು ಪಲಾಟ್ ಬದಾವ ಅಂತ ಹೇಳ್ತಾರ್ರಿ, ಇನ್ನೂ ಕೊಡೋವಾರ್ರಿ ಅವರು. ಹೆಂಗೆ ಏನು ಮಾಡಿದ್ರಿ? ಅದ್ರ ಜಾಗ ಸಹಾಯ ಮಾಡಿರಿ, ಬಡ್ರಿಗೆ ಎಷ್ಟು ಸ್ಯಾಂಡ್ರ್ ಸಹಾಯ ಮಾಡಿರಿ. ಮತ್ತು ಹೊಲಗಳು ಸಹಾಯ ಆಗಲತ್ತ ಮಂದಿಗೆ ಹೊಲವನು ಇಲ್ಲರಿ ನಮಗೆ. ಹ್ಞೂ, ಇಲ್ಲೇ ಇದೀವ್ರಿ. ಯಾರು ಮಾಡಿದ್ರಿ? ಅವತ್ತಿನಿಂದ ಇವತ್ತಿನವರೆಗೂ ನೆರೆ ಸಂತ್ರಸ್ತರಿಗೆ ಪುನರ್ವಸತಿ ಕೇಂದ್ರದ ಹಕ್ಕುಪತ್ರ ವಿತರಣೆ ಮಾಡದೇ ಇರುವುದರಿಂದ ತಮ್ಮ ಸ್ಥಳ ಎಲ್ಲಿ ಬರುತ್ತದೆ ಎಂಬುದು ಗೊತ್ತಾಗದೆ ಈಗಲೂ ಪರದಾಡುವಂತಾಗಿದೆ. ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಂತ್ರಸ್ತರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಅಧಿಕಾರಿಗಳೇ ಕಾರಣ ಎಂದು ಆರೋಪ ಮಾಡುತ್ತಿದ್ದಾರೆ. ಸಾಲಿ ರೀ, ಗೌರ್ಮೆಂಟ್ ಸಾಲಿ ಐತ್ರಿ. ನಮಗೆ ಇಲ್ಲೇ ತಂದಿಟ್ಟಾರಿ ಹೊಳಿ ಬರೋಣ. ಇಲ್ಲೇ ಆದೀವ್ರಿ ನಾವು. ಮತ್ತು ಅವ್ರು ಕುಡ್ತಾನೆ ಕುಡ್ದನ್ ಆತಾರೆ, ವರ್ಷಕ್ಕೊಮ್ಮೆ ಹೊಳಿ ಬರ್ತೈತ್ರಿ. ಮತ್ತು ವರ್ಷ ಕುಡ್ತಾನೆ ಆತಾರಿ, ಹ್ಞೂ ಆತಾರಿ, ಹೋಗಿಬಿಡ್ತಾರ್ರಿ. ಅದ್ರ ಮ್ಯಾಗ ಏನು ಬರೋದಿಲ್ಲ ಏನಿಲ್ಲ. ನಾವು ನಮ್ಮದು ಹೊಳಗೆಲ್ಲ ಹೋಗೈತ್ರಿ. ಏನು ಮಾಡಿದ್ರಿ? ನಾವು ಮನೆ ಹೋಗೈತಿ, ಜಾಗ ಹೋಗೈತಿ, ಎಲ್ಲ ಹೋಗೈತ್ರಿ. ನಾವು ಏನು ಹೋಗ್ಬೇಕ್ರಿ? ನೀವು ಸರ್ಕಾರ ಏನು ನೋಡೋಂಗಿಲ್ಲ, ಏನಿಲ್ಲ. ನಮಗೆ ಎತ್ತರೂ ಆಧಾರ ಇಲ್ಲ, ಹಸ್ರು ಇಲ್ಲ. ನಾವು ಏನು ಮಾಡ್ಬೇಕ್ರಿ? ನಮ್ಮ ಮನ್ಯಾಗ ಪೇಷಂಟ್ ರೀ, ನಮಗೆ ಯಾರು ನೋಡೋರಿ? ನಮಗೇನು ದಗ್ತಾಗ್ತಾವೆ, ಏನಾಗ್ತಾವೆ? ಮನ್ಯಾಗ ಪೇಷಂಟ್ ಅದನ್ನ ಏನು ನೋಡ್ಬೇಕು? ನಾವು ಏನು ತಿನ್ಬೇಕು? ಹಂಗೆ ಬದುಕಬೇಕು ನಾವು? ಅದು ಏನು ವಿಚಾರ ಮಾಡ್ಬೇಕ್ರಲ್ಲ. ಈಗ ಇಲ್ಲಿ ಬಂದು 4 ವರ್ಷ ಆತ್ರಿ. ಹಾಂ ರೀ, ಹುಡುಗರು ಕರ್ಕೊಂಡು ಇಲ್ಲಿ ಅದೀರಿ. ಎಲ್ಲಿ ದಗದ್ ಇರ್ತಾವ್ರಿ? ಇರಂಗಿಲ್ರಿ. ಕೆಲಸ ಒಂದಿನ ಇರ್ತಾವ, 4 ದಿನ ಇರಂಗಿಲ್ಲ, ಇರ್ಗಿಲ್ರಿ. ಮತ್ತು ಏನು ಎಲ್ಲಿ ಎಲ್ಲಿ ಒಂದಿನ ತಿತ್ತಿ ಒಂದಿನ ಇಲ್ಲಿ ಯಾರಿಗೆ ಹೇಳೋನ್ರಿ? ನಾವು ಏನು ನಮ್ಮ ಪರಿಸ್ಥಿತಿ ಹೆಂಗೆ ಬಂದೈತ್ರಿ ಈಗ ರೀ? ಪಿಕೆ ನಾಗನೂರ ಗ್ರಾಮ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹುಟ್ಟೂರರಾಗಿದ್ದರೂ ಇಲ್ಲಿನ ನೆರೆ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ನೆರೆ ಸಂತ್ರಸ್ತರ ಸಮಸ್ಯೆ ಕುರಿತು ಜನಪ್ರತಿನಿಧಿಗಳು ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಿಸಬೇಕೆಂದು ನೆರೆ ಸಂತ್ರಸ್ತರು ಆಗ್ರಹಿಸುತ್ತಿದ್ದಾರೆ. ಉದಯ್, ಅಮುಕ್ ಟಿವಿ, ಚಿಕ್ಕೋಡಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.